ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ ಯಾಕ ಮುಟ್ಕೋತೀರಿ ನೀವು ಅಷ್ಟು ಸಾಚಾನಾದ್ರೆ ಕೋರ್ಟ್ ಸ್ಟೇನ ತೆರವು ಮಾಡಿಸಿ ಸಚಿವ ಎಸ್ಟಿಎಸ್ಗೆ ಸವಾಲನ್ನು ಎಸೆದಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಬೀದರ್ ಸುದ್ದಿಗೋಷ್ಠಿಯಲ್ಲಿ ಎಸ್ಟಿಎಸ್ ಮೇಲೆ ಎಚ್ ಡಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ಸಿಡಿ ಪ್ರಕರಣದಲ್ಲಿ ಸಾಕ್ಷಿ ನಿಮ್ಮ ಕಣ್ಣ ಮುಂದೆ ಇದೆ ನಾನೇನ್ ಸಾಕ್ಷಿ ಕೊಡ್ಲಿ ಕೋರ್ಟ್ನಲ್ಲಿ ತಡೆ ತಂಡವರು ಯಾರು ನಾನು ಯಾರ ಹೆಸರನ್ನು ಹೇಳಿಲ್ಲ ಹಾಗಿದ್ರೆ ಅವರಿಗೆ ಯಾಕೆ ತಳಮಳ ಯಾರ ಸೂಚನೆ ಮೇರೆಗೆ ಸರ್ಕಾರವನ್ನು ನಡೆಸ್ತಾ ಇದ್ದೀರಾ ಇದರ ಹಿಂದೆ ದೊಡ್ಡ ಕರ್ಮಕಾಂಡವೇ ಇದೆ ವರ್ಗಾವಣೆ ದಂಧೆಯ ತನಿಖೆ ಮಾಡಿ ಅಂತ ಹೇಳಿದ್ದೀನಿ 1995ರಿಂದಲೂ ಸ್ಯಾಂಟ್ರೋ ರವಿ ಮೇಲೆ ಸರಣಿ ಕೇಸ್ಗಳಿವೆ ಇಂಥವರ ಕಾಲಬುಡಕ್ಕೆ ಸರ್ಕಾರವನ್ನು ತಂದಿದ್ದೀರಿ ಅಂತ ಎಚ್ ಡಿ ಕುಮಾರಸ್ವಾಮಿಯವರು ಬಹಳ ತೀಕ್ಷ್ಣವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈಗ ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಸಚಿವರ ಸಿಡಿ ಕುಮಾರಸ್ವಾಮಿಯವರ ಬಳಿ ಇದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ ಸಂಕ್ರಾಂತಿಯ ವೇಳೆಗೆ ಆ ಸಿಡಿ ರಿಲೀಸ್ ಆಗುತ್ತೆ ಅಂತಲೂ ಹೇಳಲಾಗ್ತಾ ಇದೆ ಇದೇ ವಿಚಾರ ರಾಜಕೀಯ ವಾಗ್ದಾಳಿಗಳಿಗೆ ಪರಸ್ಪರ ಕೆಸರಚಾಟಕ್ಕೂ ಸಹ ಕಾರಣವಾಗಿರ್ತಕ್ಕಂಥದ್ದು ಒಂದು ಕಡೆ ಎಸ್ ಟಿ ಸೋಮಶೇಖರ್ ಅವರ ಮಾತಿಗೆ ಎಚ್ ಡಿ ಕುಮಾರಸ್ವಾಮಿಯವರು ಬಹಳ ತೀಕ್ಷ್ಣವಾಗಿಯೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಕುಮಾರಸ್ವಾಮಿಯವರು ಇವತ್ತು ಏನು ಅಂದ್ರು ನೋಡ್ಕೊಂಡು ಬರೋಣ ಅದರ ಹಿನ್ನೆಲೆಯಲ್ಲಿ ನಾನು ಸರ್ಕಾರ ಕೇಳಿದ್ದೇನು ನೀವು ಸರ್ಕಾರ ನಡೆಸ್ತಾ ಇರೋದು ಯಾರ ಸೂಚನೆ ಮೇರೆಗೆ ನಡೆಸ್ತಾ ಇದ್ದೀರಿ ಯಾವ ರೀತಿ ಕನ್ನಡ ನಾಡಿನ ಜನತೆ ನೀವು ರಕ್ಷಣೆ ಕೊಡ್ತೀರಿ ಬಿಜೆಪಿ ಪಕ್ಷ ಇಲ್ಲಿ ಈ ರೀತಿಯ ಒಬ್ಬ ವ್ಯಕ್ತಿ ಅಲ್ಲಿ ಸೀರೀಸ್ ಆಫ್ ಅಫೆಂಡರ್ ಅವನು 1995ರಿಂದ ಆಮೇಲೆ ನಿರಂತರವಾದ ಕೇಸ್ಗಳಿದೆ ಅಂತ ವ್ಯಕ್ತಿಯ ಜೊತೆ ನಿಮ್ಗಳ ಸಂಬಂಧಗಳೇನು ನಾನು ಯಾರ ಹೆಸರನ್ನೂ ಅಲ್ಲಿ ಹೇಳಿರಲಿಲ್ಲ ಕಳ್ಳ ಅಂದ್ರೆ ಕುಂಬಳಕಾಯಿ ಮುಟ್ಕೊಂಡು ಹೆಗಲ್ ಮುಟ್ಕೊಂಡು ನೋಡಿದ್ರು ಅಂತ ಹೇಳ್ತಾರಲ್ಲ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡಿದ್ರು ಆ ರೀತಿ ನೀವೇ ಯಾತಕ್ಕೆ ಒಂದು ರೀತಿ ತಳಮಳಕ್ಕೆ ಒಳಗಾಗಿದ್ದೀರಿ ನಾನು ಯಾರ ಹೆಸರನ್ನೂ ಹೇಳಿಲ್ಲ ಅಲ್ಲಿ ನಾನು ಈ ಒಂದು ವ್ಯಕ್ತಿಯ ಬಗ್ಗೆ ಸರ್ಕಾರದಲ್ಲಿ ವರ್ಗಾವಣೆಗಳು ಮುಗಿದೊಂದು ಈ ವ್ಯಕ್ತಿ ಇವತ್ತು ಅಧಿಕಾರಿಗಳ ಮೇಲೆ ಏನು ಒತ್ತಡಗಳನ್ನು ಹಾಕ್ತಾರೆ ಅಧಿಕಾರಿಗಳಿಗೆ ಇಷ್ಟು ದುಡ್ತಾನೆ ಅಂತ ಹೇಳ್ತಾರೆ ಇದರ ಬಗ್ಗೆ ತನಿಖೆ ಮಾಡಪ್ಪ ಅಂತ ಹೇಳಿದ್ರು ಅದರ ಹಿನ್ನೆಲೆಯಲ್ಲಿ ನಾನು ಸರ್ಕಾರ ಕೇಳಿದ್ದೇನು ನೀವು ಸರ್ಕಾರ ನಡೆಸ್ತಾ ಇರೋದು ಯಾರ ಸೂಚನೆ ಮೇರೆಗೆ ನಡೆಸ್ತಾ ಇದ್ದೀರಿ ಯಾವ ರೀತಿ ಕನ್ನಡ ನಾಡಿನ ಜನತೆ ನೀವು ರಕ್ಷಣೆ ಕೊಡ್ತೀರಿ ಬಿಜೆಪಿ ಪಕ್ಷ ಇಲ್ಲಿ ಈ ರೀತಿಯ ಒಬ್ಬ ವ್ಯಕ್ತಿ ಅಲ್ಲಿ ಸೀರೀಸ್ ಆಫ್ ಅಫೆಂಡರ್ ಅವನು 1995ರಿಂದ ಆಮೇಲೆ ನಿರಂತರವಾದ ಕೇಸ್ಗಳಿದೆ ಅಂತ ವ್ಯಕ್ತಿಯ ಜೊತೆ ನಿಮ್ಗಳ ಸಂಬಂಧಗಳೇನು ನಾನು ಯಾರ ಹೆಸರನ್ನೂ ಅಲ್ಲಿ ಹೇಳಿರಲಿಲ್ಲ ಕಳ್ಳ ಅಂದ್ರೆ ಕುಂಬಳಕಾಯಿ ಮುಟ್ಕೊಂಡು ಹೆಗಲ್ ಮುಟ್ಕೊಂಡು ನೋಡಿದ್ರು ಅಂತ ಹೇಳ್ತಾರಲ್ಲ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡಿದ್ರು ಆ ರೀತಿ ನೀವೇ ಯಾತಕ್ಕೆ ಒಂದು ರೀತಿ ತಳಮಳಕ್ಕೆ ಒಳಗಾಗಿದ್ದೀರಿ ನಾನು ಯಾರ ಹೆಸರನ್ನೂ ಹೇಳಿಲ್ಲ ಅಲ್ಲಿ ನಾನು ಈ ಒಂದು ವ್ಯಕ್ತಿಯ ಬಗ್ಗೆ ಸರ್ಕಾರದಲ್ಲಿ ವರ್ಗಾವಣೆಗಳು ಮುಗಿದೊಂದು ಈ ವ್ಯಕ್ತಿ ಇವತ್ತು ಅಧಿಕಾರಿಗಳ ಮೇಲೆ ಏನು ಒತ್ತಡಗಳನ್ನು ಹಾಕ್ತಾರೆ ಅಧಿಕಾರಿಗಳಿಗೆ ಇಷ್ಟು ದುಡ್ತಾನೆ ಅಂತ ಹೇಳ್ತಾರೆ ಇದರ ಬಗ್ಗೆ ತನಿಖೆ ಮಾಡಪ್ಪ ಅಂತ ಹೇಳಿದ್ರು ಅದರ ಹಿನ್ನೆಲೆಯಲ್ಲಿ ನಾನು ಸರ್ಕಾರ ಕೇಳಿದ್ದೇನು ನೀವು ಸರ್ಕಾರ ನಡೆಸ್ತಾ ಇರೋದು ಯಾರ ಸೂಚನೆ ಮೇರೆಗೆ ನಡೆಸ್ತಾ ಇದ್ದೀರಿ ಯಾವ ರೀತಿ ಕನ್ನಡ ನಾಡಿನ ಜನತೆ ನೀವು ರಕ್ಷಣೆ ಕೊಡ್ತೀರಿ ಬಿಜೆಪಿ ಪಕ್ಷ ಇಲ್ಲಿ ಈ ರೀತಿಯ ಒಬ್ಬ ವ್ಯಕ್ತಿ ಅಲ್ಲಿ ಸೀರೀಸ್ ಆಫ್ ಅಫೆಂಡರ್ ಅವನು 1995ರಿಂದ ಆಮೇಲೆ ನಿರಂತರವಾದ ಕೇಸ್ಗಳಿದೆ ಅಂತ ವ್ಯಕ್ತಿಯ ಜೊತೆ ನಿಮ್ಗಳ ಸಂಬಂಧಗಳೇನು ನಾನು ಯಾರ ಹೆಸರನ್ನೂ ಅಲ್ಲಿ ಹೇಳಿರಲಿಲ್ಲ ಕಳ್ಳ ಅಂದ್ರೆ ಕುಂಬಳಕಾಯಿ ಮುಟ್ಕೊಂಡು ಹೆಗಲ್ ಮುಟ್ಕೊಂಡು ನೋಡಿದ್ರು ಅಂತ ಹೇಳ್ತಾರಲ್ಲ ಕುಂಬಳಕಾಯಿ ಕಳ್ಳ ಅಶ್ಲೀಲವಾದಂತ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಒಬ್ಬೊಬ್ರದ್ದು ಒಂದೊಂದು ನೇಚರ್ಗಳಿರ್ತವೆ ಅವ್ರ ಪರ್ಸನಲ್ ಅದು ಒಬ್ಬರದೆಲ್ಲ ಯಾರೇ ಆಗಲಿ ಪ್ರತಿಯೊಬ್ಬರ ಮನುಷ್ಯನಿಗೆ ಅವರವರದೇ ಆದಂಥ ಒಂದು ಪರ್ಸನಲ್ ನಡವಳಿಕೆಗಳಿರ್ತವೆ ನಾನು ಅದನ್ನ ತಕಾಡು ತೆಗೆದಿಲ್ಲ ನಾನು ಹೇಳಿದ್ದು ನೀವು ನಿಮ್ಮ ಚಟುವಟಿಕೆ ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಳಿ ನಿಮ್ಮ ವೈಯಕ್ತಿಕ ಜೀವನಗಳಲ್ಲಿ ಆದರೆ ಸರ್ಕಾರ ನಡೆಸಬೇಕಾದ್ರೆ ಸರ್ಕಾರವನ್ನು ಯಾರ್ದೋ ಈ ರೀತಿಯ ವ್ಯಕ್ತಿಗಳಿಗೆ ಈ ಸರ್ಕಾರ ತಗೊಂಡೋಗಿ ಅವ್ರ ಕಾಲ ಮುಂದೆ ಇಡಬೇಡಿ
ಇದು ನಾನು ಹೇಳಿದಂಥದ್ದು, ಇದನ್ನು ಹೇಳಿರ್ತಕ್ಕಂಥದ್ದು. ವರ್ಗಾವಣೆ ದಂಧೆ ಈ ರೀತಿ ಆದರೆ ಅಡ್ಮಿನಿಸ್ಟ್ರೇಷನ್ ಎಲ್ಲಿಗೆ ತಗೊಂಡು ಹೋಗ್ತೀರಿ? ಯಾವ ಅಡ್ಮಿನಿಸ್ಟ್ರೇಷನ್ ಕೊಡ್ತೀರಿ ನೀವು? ಕೀರ್ತಿ ಬಸವರಾಜ್ ಎಷ್ಟು ಹೇಳಿದ್ದೀನ, ಯಾರು ಸ್ಟೇ ತಗೊಂಡ್ರು ಏನೋ ಬಂದ್ಬಿಡ್ತದೆ ಸಬ್ಜೆಕ್ಟು ಅಂತ ಹೇಳಿ ಆ ಸ್ಟೇಗೆ ವಕೇಟ್ ಮಾಡಿಸ್ಕೊಳ್ಳಿ, ಸ್ಟೇ ವಕೇಟ್ ಮಾಡಿಸಿ. ಮೊದಲು ಕೋರ್ಟಲ್ಲಿ ಯಾರ್ಯಾರು ನಮ್ಮ ಬಗ್ಗೆ, ಯಾರು ಬಾಂಬೆನಲ್ಲಿ ನಡೆದ ಘಟನೆಗಳ ಬಗ್ಗೆ ಯಾರು ನಮ್ಮನ್ನ ನಡವಳಿಕೆಗಳನ್ನು ಯಾರು ತೋರಿಸ್ಬಾರ್ದು ಬಿತ್ತಿಸ್ಬಾರ್ದು ಅಂತ ಸ್ಟೇ ತಗೊಂಡ್ಬಂದವರಲ್ಲ ಹೇಳಿ ಜನ ಹೇಳ್ತಾನು, ಆ ಸ್ಟೇ ವೆಕೇಟ್ ಮಾಡಿಸಿ. ಆಗ ಏನೇನು ಹಣೆ ಬರ ಅಂತ ಯಾರಾದರೂ ಬಿಡ್ತಾರೆ, ನಾನು ಅದಕ್ಕೆ ಇಂಟರ್ಫಿಯರ್ ಆಗೋಣಲ್ಲ, ನಾನು ಅಷ್ಟು ಕೀಳ್ಮಟ್ಟದ ರಾಜಕಾರಣ ಮಾಡೋಣಲ್ಲ, ನಾನು ನೇರವಾದಿ, ಯಾವುದನ್ನು ಕದ್ದು ಮುಚ್ಚಿ ಇರಲ್ಲ ನನ್ನ ಜೀವನದಲ್ಲಿ, ನಾನು ಏನೇ ನಡ್ಕೊಂಡ್ರು ನೇರವಾಗಿ ನಡ್ಕೊಂಡಿದ್ದೇನೆ. ಸ್ಟೇ ವೆಕೇಟ್ ಮಾಡಿಸ್ಕೊಂಡು ಆಗ ಮಾತಾಡ್ಬೇಕಲ್ವ ಅವರು, ಸ್ಟೇ ಯಾಕೆ ತಗೊಂಡ್ರು ಹೋಗಿ ಇಮ್ಮಿಡಿಯೇಟ್ ಆಗಿದ್ದೆ ಏನು ತರಾತುರಿಲಿ ಹೋಗಿ ಸ್ಟೇ ತಗೊಂಡ್ರಲ್ಲ ಕೋರ್ಟಲ್ಲಿ, ರಿಲೀಸ್ ಆಗೋಯ್ತದೆಲ್ಲ. ನಾನು ಅದಕ್ಕೆ ಇಂಟರ್ಫಿಯರ್ ಆಗ್ತೀನಿ ಅಂತ ಹೇಳ್ತಿಲ್ಲ, ನಾನು ಎಲ್ಲೂ ಇಂಥ ವಿಷಯಗಳನ್ನು ಜಗಜ್ಜಾಹಿರ ಮಾಡ್ತೀನಿ ಅಂತ ಎಲ್ಲಿ, ನಾನು ಇದ್ರ ಮೇಲೆ ರಾಜಕೀಯ ಮಾಡಿಲ್ಲ. ಇನ್ನೊಬ್ಬರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಕ್ಕಂಥ ನನ್ನ ಜೀವನದಲ್ಲಿ ಮಾಡಿಲ್ಲ, ಮಾಡೋದು ಇಲ್ಲ. ಅವ್ರು ಯಾವ ರೀತಿ ನನ್ನ ಮೇಲೆ ಮಾಡಿದ್ದಾರೆ ಗೊತ್ತೇ, ಬಿ ಜೆ ಪಿ ಅದೆಂಥದ್ದೋ ಮಾಡ್ತಾರಲ್ಲ ಸ್ಕ್ರೋಲ್ಗಳು ನೋಡಿದ್ದೀನಿ, ನಾನೇನು ಯಾರಿಗೇನು ಎದುರವನಲ್ಲ, ಟ್ರೋಲ್ ಮಾಡ್ಕೊಂಬಂದ್ರಲ್ಲ, ಏನೇನು ಮಾಡ್ತಾರೆ ಅಂತ ನೋಡಿದ್ದೀನಿ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ನಿಮ್ಮ ವೈಯಕ್ತಿಕ ವ್ಯವಹಾರವನ್ನು ಸರ್ಕಾರದ ಅಡ್ಮಿನಿಸ್ಟ್ರೇಷನಲ್ಲಿ ಇವತ್ತೇನು ಬೀದಿರಪ್ಪ ಅದೇನಪ್ಪ ಮಾಡ್ಕೊಂಡು ಕೂತಿದ್ದೀರಿ, ಅದಕ್ಕೆ ಅವಕಾಶ ಕೊಡಬೇಡಿ ಇಲ್ಲವೇ ನಾನು ಹೇಳ್ತೇನೆ. ಬೇಲ್ ತಗೊಂಡ ಮೇಲೆ ಆಮೇಲೆ ಓಡಾಡುತ್ತೆ, ಸರ್ಕಾರ ಏನಾದರೂ ರಕ್ಷಣೆ. ಈಗ ಜಗದೀಶ್ಗೆ ಬೇಲ್ ಕೊಡ್ಲಿಲ್ವೇ, ಈಗ ಬೇಲ್ ಕೊಡೋದಕ್ಕೆ ಕಾರಣಗಳೇನು ಕೊಡ್ಲಿಲ್ವ, ಈಗ ಕೊಡ್ಲಿಲ್ವ ಕಾರಣ. ಅದರಿಂದ ಈಗ ನಿಮ್ಮ 23 ಜನಕ್ಕೆ ಬೇಲ್ ಕೊಟ್ಟರು SI ಹಗರಣದಲ್ಲಿ, ಇನ್ನೊಂದು 3 ತಿಂಗಳು ಹೋದ್ಮೇಲೆ ಅದು ಮರ್ತೋಯ್ತಾರೆ ಎಲ್ಲ, ಅವರೆಲ್ಲ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ.